ಸಿದ್ದರಾಮಯ್ಯ ವಿಚಾರವಾದಿ ನಾಯಕ ಇರಬಹುದು, ಆದರೆ ಅವರು ಕೊಡುವರು ಮತ್ತು ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡ್ತಿದ್ದಾರೆ. ಕೊಡವರು ಗೋಮಾಂಸ ತಿಂತಾರೆ ಅಂತ ಅವರು ಹೇಳ್ತಾರೆ. ಒಂದು ಜನಾಂಗದ ಓಲೈಕೆಗೆ ಸಿದ್ದರಾಮಯ್ಯ ಭಾವನೆಗೆ ಧಕ್ಕೆ ತರ್ತಿದ್ದಾರೆ. ಮಂಗಳೂರಿನಲ್ಲಿ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ವಿಚಾರವಾದಿ ನಾಯಕ ಇರಬಹುದು, ಆದ್ರೆ ಅವರು ಕೊಡವರು ಮತ್ತು ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡ್ತಿದ್ದಾರೆ. ಕೊಡವರು ಗೋಮಾಂಸ ತಿಂತಾರೆ ಅಂತ ಅವ್ರು ಹೇಳ್ತಾರೆ. ಒಂದು ಜನಾಂಗದ ಓಲೈಕೆಗೆ ಸಿದ್ದರಾಮಯ್ಯ ಭಾವನೆಗೆ ಧಕ್ಕೆ ತರ್ತಿದ್ದಾರೆ. ಮಂಗಳೂರಿನಲ್ಲಿ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಜನತಾ ಪಾರ್ಟಿ ಯಾವ ರೀತಿಯ ಯಾತ್ರೆಯನ್ನು ಮಾಡುತ್ತೆ, ಪ್ರವಾಸವನ್ನು ಮಾಡುತ್ತೆ, ಅದನ್ನು ಫಾಲೋ ಮಾಡೋಕೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಜನ ಬೆಂಬಲ ಇಲ್ಲ, ಅವರದೇ ಕಾರ್ಯಕರ್ತರ ಬೆಂಬಲ ಇಲ್ಲ. ಕಾಂಗ್ರೆಸ್ ಅಲ್ಲಿ ಗೊಂದಲ ಇದೆ. ಸಿದ್ದರಾಮಯ್ಯನವರೇ ಅವರ ಕಾರ್ಯಶೈಲಿಯನ್ನು ಒಪ್ತಾ ಇಲ್ಲ. ಅವರ ಗೊಂದಲವನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಅಥವಾ ಸರ್ಕಾರದ ಮೇಲೆ, ಯಡಿಯೂರಪ್ಪನವರ ಮೇಲೆ, ನರೇಂದ್ರ ಮೋದಿಯ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ. ಆದ್ರೆ ಜನಕ್ಕೆ ಅವ್ರು ಗೊತ್ತಾಗಿದೆ, ಕಳೆದ 50 ವರ್ಷಗಳ ಆಡಳಿತದಲ್ಲಿ ಕಾಂಗ್ರೆಸ್ ಈ ದೇಶಕ್ಕೆ ಏನ್ ಮಾಡಿದೆ ಅನ್ನುವಂಥದ್ದು ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಹಿಂದೆ ಜನರನ್ನ ಮರಳು ಮಾಡಬಹುದಾಗಿತ್ತು ಅಥವಾ ಮೂರ್ಖರನ್ನಾಗಿ ಮಾಡಬಹುದಿತ್ತು. ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಮೀಡಿಯಾ ಇದೆ, ಇಷ್ಟೊಂದು ಸ್ಟ್ರಾಂಗ್ ಆಗಿರುವಂತ ಮಾಧ್ಯಮ ಇದೆ. ಜನ ಬುದ್ಧಿವಂತರಾಗಿದ್ದಾರೆ, ಯುವಕರು ಬುದ್ಧಿವಂತರಾಗಿದ್ದಾರೆ. ಇವತ್ತು ಯಾರನ್ನು ಮೂರ್ಖರನ್ನಾಗಿ ಮಾಡೋದಕ್ಕೆ ಆಗುದಿಲ್ಲ ಸಿದ್ದರಾಮಯ್ಯನವರೇ ಮತ್ತು ಡಿ ಕೆ ಶಿವಕುಮಾರ್ ಅವರೇ ಅನ್ನುವಂಥದ್ದನ್ನು ಮಾತ್ರ ನಾನು ಹೇಳಬಲ್ಲೆ. ಜನತಾ ಪಾರ್ಟಿ ಯಾವ ರೀತಿಯ ಯಾತ್ರೆಯನ್ನು ಮಾಡುತ್ತೆ, ಪ್ರವಾಸವನ್ನು ಮಾಡುತ್ತೆ, ಅದನ್ನು ಫಾಲೋ ಮಾಡೋಕೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಜನ ಬೆಂಬಲ ಇಲ್ಲ, ಅವರದೇ ಕಾರ್ಯಕರ್ತರ ಬೆಂಬಲ ಇಲ್ಲ. ಕಾಂಗ್ರೆಸ್ ಅಲ್ಲಿ ಗೊಂದಲ ಇದೆ. ಸಿದ್ದರಾಮಯ್ಯನವರೇ ಅವರ ಕಾರ್ಯಶೈಲಿಯನ್ನು ಒಪ್ತಾ ಇಲ್ಲ. ಅವರ ಗೊಂದಲವನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಅಥವಾ ಸರ್ಕಾರದ ಮೇಲೆ, ಯಡಿಯೂರಪ್ಪನವರ ಮೇಲೆ, ನರೇಂದ್ರ ಮೋದಿಯ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ. ಆದ್ರೆ ಜನಕ್ಕೆ ಅವ್ರು ಗೊತ್ತಾಗಿದೆ, ಕಳೆದ 50 ವರ್ಷಗಳ ಆಡಳಿತದಲ್ಲಿ ಕಾಂಗ್ರೆಸ್ ಈ ದೇಶಕ್ಕೆ ಏನ್ ಮಾಡಿದೆ ಅನ್ನುವಂಥದ್ದು ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಹಿಂದೆ ಜನರನ್ನ ಮರಳು ಮಾಡಬಹುದಾಗಿತ್ತು ಅಥವಾ ಮೂರ್ಖರನ್ನಾಗಿ ಮಾಡಬಹುದಿತ್ತು. ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಮೀಡಿಯಾ ಇದೆ, ಇಷ್ಟೊಂದು ಸ್ಟ್ರಾಂಗ್ ಆಗಿರುವಂತ ಮಾಧ್ಯಮ ಇದೆ. ಜನ ಬುದ್ಧಿವಂತರಾಗಿದ್ದಾರೆ, ಯುವಕರು ಬುದ್ಧಿವಂತರಾಗಿದ್ದಾರೆ. ಇವತ್ತು ಯಾರನ್ನು ಮೂರ್ಖರನ್ನಾಗಿ ಮಾಡೋದಕ್ಕೆ ಆಗುದಿಲ್ಲ ಸಿದ್ದರಾಮಯ್ಯನವರೇ ಮತ್ತು ಡಿ ಕೆ ಶಿವಕುಮಾರ್ ಅವರೇ ಅನ್ನುವಂಥದ್ದನ್ನು ಮಾತ್ರ ನಾನು ಹೇಳಬಲ್ಲೆ. ಜನತಾ ಪಾರ್ಟಿ ಯಾವ ರೀತಿಯ ಯಾತ್ರೆಯನ್ನು ಮಾಡುತ್ತೆ, ಪ್ರವಾಸವನ್ನು